ಹಲೋ ಫ್ರೆಂಡ್ಸ್, ನಾನು ನಯನ. ನಿಮಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಾನು ಕಡಿಮೆ ಸ್ಯಾಲ್ರಿಯಿಂದ, ಅಂದರೆ ತಿಂಗಳ ನಿಮ್ಮ ಕಡಿಮೆ ಸಂಬಳದಿಂದ ಮನೇನ ಹೇಗೆ ನಡೆಸಬಹುದು ಅಂತ ತಿಳಿಸ್ತಾ ಇದ್ದೀನಿ. ಎಲ್ಲ ಹೆಂಗಸರಿಗೆ ಇದು ಒಂದು ಟಾಸ್ಕ್ ಆಗಿರುತ್ತೆ ದೊಡ್ಡದು. ತಿಂಗಳು ಬಂದಾಗ ಯಾವುದಕ್ಕೆ ಏನೇನು ಖರ್ಚು ಮಾಡಬೇಕು, ಎಷ್ಟು ಉಳಿಸಬೇಕು, ನಾವು ಹೆಂಗಸರು ಎಷ್ಟು ಉಳಿತಾಯ ಮಾಡೋಕ್ಕಾಗುತ್ತೋ ಅಷ್ಟು ಉಳಿತಾಯ ಮಾಡ್ತೀವಿ ಅಲ್ವಾ. ಇವತ್ತು ನಾನು ಕಡಿಮೆ ಸಂಬಳದಿಂದ ಸೇವ್ ಮಾಡ್ಬೋದು, ಹೇಗೆ ಖರ್ಚು ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಹಳ್ಳಿ ಕಡೆ ಆದ್ದರಿಂದ ನಮಗೆ ನನ್ನ ಹಸ್ಬೆಂಡ್ಗೆ ಎಷ್ಟು ಸ್ಯಾಲ್ರಿ ಇದೆ ಅದು ಏನೋ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಬಟ್ ಕೆಲವೊಮ್ಮೆ ಅಡ್ಜಸ್ಟ್ ಆಗೋಲ್ಲ. ಏನು ಮಾಡೋದು, ಲೈಫ್ ಅನ್ನೋದೇ ಇದೆ, ಹೀಗೇ ಅದು ಹೇಗಿರುತ್ತೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಲೈಫನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು ಯಾವಾಗಲೂ. ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ನಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಅಂದರೆ ಇವಾಗ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಯಾವುದು ಇಲ್ಲ ನೋಡಿ, ಅದು ನಮ್ಮನ್ನು ಜಾಸ್ತಿ ಕಾಡ್ತಾ ಇರುತ್ತೆ. ಅದರ ಬದಲು ನಮಗಿಂತ ಎತ್ತರದಲ್ಲಿ ಯಾರಿದ್ದಾರಾ ಅವರನ್ನು ನೋಡೋ ಬದಲು, ನಮಗಿಂತ ಕೆಳಗಡೆ ಯಾರಿದ್ದಾರಾ ಅವರನ್ನು ನೋಡ್ಕೋಬೇಕು. ಒಂದು ಹೊತ್ತಿನ ಊಟ ಕೂಡ ಏನೋ ಇಲ್ಲದೆ ಎಷ್ಟೋ ಜನ ಇದ್ದಾರೆ ಅಲ್ವಾ. ನಾವು ಕೆಳಗಡೆ, ನಮಗಿಂತ ಕೆಳಗಡೆ ಯಾರಿದ್ದಾರಾ ಅದನ್ನು ನೋಡಿ ಜೀವನ ನಡೆಸಬೇಕು. ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನಿಮ್ಮ ಹಸ್ಬೆಂಡ್ ಎಷ್ಟು ನಿಮ್ಮ ದುಡ್ಡು ತಂದು ಕೊಡ್ತಾರಾ ಅದರಲ್ಲಿ ಖುಷಿಯಾಗಿರಿ. ಅದರಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗುತ್ತಾ ಅದನ್ನು ಮಾಡಿ. ಅದು ಬಿಟ್ಟು ಗಂಡನಿಗೆ ಬೈಯೋದು, ಹಾಗೆ ಹೀಗೆ ಹೇಳೋದು, ಅವ್ರು ಅದು ತಂದುಕೊಂಡ್ರು ಇದು ನೀವು ಇದು ತಂದುಕೊಂಡಿಲ್ಲ ಅಂತ ಯಾವತ್ತೂ ಹೇಳಬೇಡಿ. ನೀವು ಹಾಗೆ ಹೇಳಿದಾಗ ತುಂಬ ಡಿಮೋಟಿವೇಟ್ ಆಗುತ್ತೆ ಅವರಿಗೆ, ಮುಂದೆ ಬರೋಕ್ಕೆ ಅವರಿಗೆ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಯಾವಾಗಲೂ ಅವ್ರನ್ನ ಮೋಟಿವೇಟ್ ಮಾಡಿ, ಏನೇ ಆಗಲಿ ಹೇಗೆ ಇರಲಿ ಮೋಟಿವೇಟ್ ಮಾಡಿ. ಆವಾಗ ಅವ್ರಿಗೊಂದು ಛಲ ಬರುತ್ತೆ ಏನಾದರೂ ಬೇರೆ ನೋಡೋದ್ರಲ್ಲಿ, ಬೇರೆ ಕಡೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೊಗೊಳ್ಬಹುದು ಅಂತ. ಇವಾಗ ನನ್ನ ಹಸ್ಬೆಂಡ್ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಕೆಲಸಕ್ಕೆ ಇವಾಗ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಅದು ಸಿಕ್ಕಿದರೆ ಅದಕ್ಕೆ ಜಂಪ್ ಮಾಡಬೇಕು ಅಂತ ಇದ್ದಾರೆ. ಇವಾಗ ಫಟ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಮಂತ್ಲಿ ಸ್ಯಾಲ್ರಿ ಬಗ್ಗೆ, ಸಂಬಳದ ಬಗ್ಗೆ. ಇವಾಗ ಇಲ್ಲಿ ಮಂತ್ಲಿ ಅಂತ ಬರಿತಾ ಇದ್ದೀನಿ. ಓಕೆ, ಮಂತ್ಲಿ ಸ್ಯಾಲ್ರಿ ಐ ಹೋಪ್ ನಿಮ್ಗೆ ಕಾಣ್ಬೋದು ಭಾವಿಸ್ತೀನಿ. ಸೊ ಕ್ಯಾಲ್ಸಿ ಕೂಡ ತಗೊಂಡು ಬರ್ತೀನಿ. ಇವಾಗ ಲೆಕ್ಕ ಮಾಡ್ತಾ ಇದ್ದೀನಿ ನಾನು, 450 × 31 13,950. ಓಕೆ, ಇವಾಗ ಸ್ಯಾಲ್ರಿ ಬಂದುಬಿಟ್ಟು 13,950. ಇದೀಗ ಸ್ಯಾಲ್ರಿ 13,950. ಇದನ್ನು ಹೇಗೆ ಖರ್ಚು ಮಾಡ್ಬೋದು ಅಲ್ವಾ. ಸೊ ಇವಾಗ ಇದರಲ್ಲಿ ನಮಗೆ, ನನ್ನ ಒಂದು ಇದರಲ್ಲಿ ಹೇಳ್ತಾ ಇರೋದು ನಾನು, ನಮಗೆ 3,600 ಏನಿದೆಯಾ ಅದು ಲೋನಿಗೆ ಕಟ್ಟಲೇಬೇಕು ಮಂತ್ಲಿ. ಇದು ಲೋನಿಗೆ ಇಷ್ಟು ಕಟ್ಟಲೇಬೇಕು ಮಂತ್ಲಿ. ನೋಡಿ, ಇದು ಏನು, ಇದಿಷ್ಟಿದೆಯಾ, ಇದು ಮಂತ್ಲಿ ಕಟ್ಟಲೇಬೇಕು, ಇದು ಮಸ್ಟ್, ಇದು ಕಟ್ಟಲೇಬೇಕು. ಸೊ ಇದನ್ನು ಹಾಕಿದ್ದೀನಿ ಲೋನ್. ಇವಾಗ ನಾನಿವಾಗ ಇದರಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ, ಮೈನಸ್ 360 ಎಷ್ಟು ಉಳಿತು, 10,350. ಇವಾಗ ಇಲ್ಲಿ ಬರೀತೀನಿ 10,350. ಇದು ಮಸ್ಟ್ ಅಲ್ವಾ, ಅದಕ್ಕೋಸ್ಕರ ಯಾವುದು ನಿಮಗೆ ಕಟ್ಟಲೇಬೇಕು ಮಾಡಲೇಬೇಕು ಅದನ್ನು ಫಸ್ಟ್ ನೀವು ನೋಡ್ಕೊಳ್ಳಿ ಯಾವುದು ಅಂತ. ಇವಾಗ ಲೋನ್ ಆಯಿತು, ನೆಕ್ಸ್ಟ್ ಬಿಲ್. ಇವಾಗ ನಮಗೆ ಎಲೆಕ್ಟ್ರಿಸಿಟಿ ಬಿಲ್, ಕರೆಂಟ್ ಬಿಲ್ ನಮಗೆ ಮಂತ್ಲಿ 400 ಬರುತ್ತೆ. ಮಂತ್ಲಿ 400 ಮಸ್ಟ್, ಮಂತ್ಲಿ 400 ಬರುತ್ತೆ. ಅದಕ್ಕಿಂತ ಕಡಿಮೆ ಆಗುತ್ತೆ, ಬಟ್ ಅದಕ್ಕಿಂತ ಹೆಚ್ಚು ಆಗೋಕ್ಕೆ ನಾನು ಬಿಡಲ್ಲ. ಅಂದರೆ ಲೈಟ್ ಎಲ್ಲ ಹಾಕಬೇಕಾ ಅಲ್ಲೇ ಹಾಕಿ ಸ್ವಲ್ಪ ಕಂಜೂಸ್ ಮಾಡ್ತೀನಿ, ಕಂಜೂಸ್ ಅಂತ ಹಿಡ್ಕೊಳ್ಳಿ, ಕಂಜೂಸ್ ಮಾಡ್ತೀನಿ ನಾನು. 400 ಕೆಲವೊಮ್ಮೆ ಮಂತ್ಲಿ ಬರ್ತಾರೆ ಅವರು, ಇಲ್ಲ ಅಂದರೆ 2 ಮಂತಿಗೆ ಬರ್ತಾರೆ. ಸೊ ಆವಾಗ ಎಷ್ಟಾಗುತ್ತೆ, 800. ಇದು ಬಿಲ್ ಆಯಿತು, 800 ಇದು ಬಿಲ್ ಆಯಿತು. ಇವಾಗ ಇದು ಮತ್ತು ಇನ್ನು ಗ್ಯಾಸ್,
ಗ್ಯಾಸಿದು ಬೇಕೇ ಬೇಕು. ಸೊ ಗ್ಯಾಸಿಗೆ ನಾವೆಷ್ಟು ಇಟ್ಕೊಳ್ತೀವಿ ಅಂತಂದರೆ 1,500. ಬಿಕಾಸ್ ಗ್ಯಾಸಿದು ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ 750, ಕೆಲವೊಮ್ಮೆ 800, 900 ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಗ್ಯಾಸ್ ಇವಾಗ 10,000 ನಾನು 800 ಆಮೇಲೆ 1,500 ಮೈನಸ್ ಮಾಡಬೇಕು. 10,000 ಇದೆ, ಮೈನಸ್ ಮಾಡ್ತೀನಿ ಇದರಲ್ಲಿ. ಫಸ್ಟ್ 800, 9,550 ಉಳಿತು. ಅದರಲ್ಲಿ ಇವಾಗ ಮೈನಸ್ 1,500. 8,000 ಇವಾಗ ಇಲ್ಲಿ ಬಂತು, 8,050 ಇದಿಷ್ಟು ಬಂತು. 8,050 ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಅಂತಂದರೆ 600 rupees ಅವರ ಪೆಟ್ರೋಲಿಗೆ ಹಿಡ್ಕೋತಾರೆ. 600 ಏನಿದೆಯಾ ಅದು ಅದು ಪೆಟ್ರೋಲ್ ಏನಿದೆಯೇ ನೋಡಿ, ಅದಕ್ಕೆ ಇಟ್ಕೊಳ್ತಾರೆ 600. ಸೊ ಇವಾಗ 600 ಹೋದಾಗ 7,450 ಉಳಿಯುತ್ತೆ ನೋಡೋಣ. ಮೈನಸ್ 600, ಎಸ್ 7,450. ಇವಾಗ ಈ 7,450 450. ಸೊ ಇಷ್ಟು ಇದ್ರ ಇರಬೇಕಾದ್ರೆ ಇವಾಗ ಇದು ಇಷ್ಟು ಉಳಿಯುತ್ತೆ. ಇದೆಲ್ಲ ಇದಂದರೆ ಮೇನ್, ಇದೆಲ್ಲ ಬೇಕೇ ಬೇಕು, ಇದೆಲ್ಲ ನಾವು ಮಾಡುವಂಥದ್ದೇ. ಸೊ ಇದರಲ್ಲಿ ಇಷ್ಟು ಉಳಿಯುತ್ತಲ್ಲ 7,450. ಇದರಲ್ಲಿ ಕೆಲವೊಂದು ನಮಗೆ ತ್ಯಾಗ ಮಾಡಲೇಬೇಕಾಗುತ್ತೆ, ಕೆಲವೊಂದು ಅಗತ್ಯ ಇಲ್ಲದನ್ನು ನಾವು ತೊಗೊಳ್ತೀವಿ ಅಲ್ಲಿ ವೇಸ್ಟ್ ಆಗುತ್ತೆ. ಸೊ ಅದನ್ನು ಯಾವತ್ತೂ ಮಾಡಬೇಡಿ. ನಾನು ಮಾಡ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ಫಿಲ್ಮ್, ನಮ್ಗೆ ಇಲ್ಲವೇ ಇಲ್ಲ, ನನಗೂ ಇಲ್ಲ, ನನ್ನ ಹಸ್ಬೆಂಡ್ಗೂ ಇಲ್ಲ. ಸೊ ಅದು ಉಳಿತಾಯ ಆಗುತ್ತೆ, ನಾವು ಫಿಲ್ಮ್ ನೋಡೋದೇ ಇಲ್ಲ. ಇನ್ನೊಂದು ಏನಂತಂದರೆ ಔಟಿಂಗ್, ಹೊರಗಡೆ ಹೋಗೋದು, ಹೊರಗಡೆ ಹೋಗಿ ತಿನ್ನೋದು, ಅದು ಕೂಡ ನಮಗಿಲ್ಲ. ಸೊ ಇನ್ನೊಂದೇನು ಅಂತಂದರೆ ಬ್ಯೂಟಿ, ಲೈಕ್ ಏನೇ ಇರ್ಬೋದು, ಬ್ಯೂಟಿ ಪ್ಲರ್, ಲೈಕ್ ಥ್ರೆಡಿಂಗ್ ಇರ್ಬೋದು, ಐಬ್ರೋ ಶೇಪ್ ಇರ್ಬೋದು, ಏನೇ ಇರ್ಬೋದು, 10 rupees ಆಗಲಿ, 20 rupees ಆಗಲಿ, 2 rupees ಆಗಲಿ, ಉಳಿತಾಯ ಮಾಡೋದು ಅಂತಂದರೆ ಉಳಿತಾಯ ಮಾಡೋದೇ ಇವ. ಸೊ ಅದಕ್ಕೆ 1 rupee ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಸಣ್ಣ ಸ್ಯಾಲ್ರಿಯನ್ನು ತಗೊಂಡಾಗ. ಸೊ ಇದು ಮೂರು ಏನಿದೆಯಾ, ಇದು ನನ್ನ ಪ್ಲಸ್ ಪಾಯಿಂಟ್, ನಾವು ಮೂವರ್ ಪ್ಲಸ್ ಪಾಯಿಂಟ್, ನಾವು 3 ಜನದ್ದು ತಿಳಿಸ್ತಾ ಇದ್ದೀನಿ. ನಾವಿರೋದು ಮನೆಯಲ್ಲಿ 3 ಜನ. ಸೊ ನಮ್ಮ ಸ್ಯಾಲ್ರಿ ಇಷ್ಟಿರೋದ್ರಿಂದ ಅದರಲ್ಲಿ ಹೇಗೆಲ್ಲ ಅಡ್ಜಸ್ಟ್ ಮಾಡೋಕ್ಕಾಗುತ್ತೋ ಅದು ನಾವಿಬ್ಬರೂ ಸೇರಿಬಿಟ್ಟು ಅಡ್ಜಸ್ಟ್ ಮಾಡ್ತೀವಿ. ಇವಾಗ ಇದು ಮೂರು ನಮಗಿಬ್ಬರಿಗೂ ಅಭ್ಯಾಸ ಇಲ್ಲ. ನಾನು ಬ್ಯೂಟಿ ಪಾರ್ಲರಿಗೆ ಹೋಗೋದೇ ಇಲ್ಲ, ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಥ್ರೆಡಿಂಗ್ ಮಾಡ್ತೀನಿ, ಐಬ್ರೋ ಶೇಪ್ ಮಾಡ್ತೀನಿ, ಫೇಷಿಯಲ್ ಅದಿದ್ದು ಏನೂ ಮಾಡೋದಿಲ್ಲ. ಮನೆಯಲ್ಲೇ ಹೋಮ್ ರೆಮಿಡಿಸಿಂದಲೇ ಮಾಡ್ತೀನಿ. ಸೊ ಮನೆಯಲ್ಲಿ ಇರಬೇಕಾದ್ರೆ ಯಾಕೆ ಬ್ಯೂಟಿ ಪಾರ್ಲರ್ ಹೋಗೋದು ಅಂತ. ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ. ಇವಾಗ ಗ್ರೋಸ್ರಿ, 4,000 rupees ಗ್ರೋಸ್ರಿಗಂತಲೇ ಇಡ್ತೀವಿ ನಾವು, 4,000 rupees ಗ್ರೋಸ್ರಿಗಂತಲೇ ಇಡ್ತೀವಿ. ಲೈಕ್ ಈ 4,000 ಡೈರಿ ಕೂಡ ಬರಬೇಕು, ಅಂದರೆ ಹಾಲು, ಹಾಲಿಗೆ ತಿಂಗಳಿಗೆ 650 ಆಗುತ್ತೆ. 650 ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗೋಲ್ಲ. ಬಿಕಾಸ್ ನಾವು ಮನೆಯಲ್ಲಿ ಟೀ ಕುಡಿದು, ನಾನು ಬೆಳಿಗ್ಗೆ ಹೊತ್ತು, ನನ್ನ ಹಸ್ಬೆಂಡ್ ಬೆಳಿಗ್ಗೆ ಹೊತ್ತು, ರಾತ್ರಿ ಹೊತ್ತು ಅವರು ಕುಡಿಯಲ್ಲ, ಕೆಲವೊಮ್ಮೆ ಮಾತ್ರ ಕುಡಿತಾರೆ, ಕೆಲವೊಮ್ಮೆ ಕುಡಿಯಲ್ಲ. ನಾನು ಸಂಜೆ ಕುಡಿಯಲ್ಲ, ಅಲ್ಲಿ ಹಾಲು ಉಳಿಯುತ್ತೆ. ಆಮೇಲೆ ನನ್ನ ಮಗಳು ಕುಡಿದ್ರೆ 1 ಲೋಟ, ಕೆಲವೊಮ್ಮೆ ಕುಡಿತಾಳೆ, ಕೆಲವೊಮ್ಮೆ ಕುಡಿಯಲ್ಲ. ಸೊ ಹಾಗಾಗಿ ಡೈರಿಗೆ ಒಟ್ಟಿಗೆ ಬಂದುಬಿಟ್ಟು 4,000 rupees. ಇದರಲ್ಲಿ ಫ್ಯಾಕ್ಟ್ ಏನು ಅಂತಂದರೆ, ಇದರಲ್ಲಿ ಒಂದು ನಿಮಗೇನು ಅಂತಂದರೆ, ನೀವು ಹೊರಗಡೆ ದಿನಸಿ ಇಲ್ಲಿ ಏನು ಶಾಪ್ ಮಾಡ್ತೀರಾ ಅದರ ಬದಲು ಮಾಲಲ್ಲಿ ಮಾಡಿದರೆ ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಇವಾಗ ನೀವು 4,000 rupees ಇಟ್ಕೊಂಡು ಮಾಲಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಕೆಲವೊಂದು ಐಟಮ್ ನಿಮಗೆ ಒಂದಕ್ಕೊಂದು ಫ್ರೀ, ಒಂದು ತೊಗೊಂಡ್ರೆ ಒಂದು ಫ್ರೀಯಾಗಿ ನಿಮ್ಗೆ ಸಿಗುತ್ತೆ ನೋಡಿ, ಅದು ಪ್ಲಸ್ ಪಾಯಿಂಟ್. ಇವಾಗ ಫಾರ್ ಎಕ್ಸಾಂಪಲ್ ವಿಮ್ ಆಗಿರ್ಬೋದು, ವಿಮ್ ನಿಮ್ಗೆ ಫ್ರೀ ಸಿಕ್ಕಾಗ ಯಾಕೆ ಬಿಡ್ತೀರಾ, ಅದನ್ನ ಯೂಸ್ ಮಾಡಿ. ಹಾಗೆ ಯಾವುದೇ ಆಗಿರ್ಬೋದು, ಲೈಕ್ ಸೋಪ್ ಆಗಿರ್ಬೋದು, ಸೋಪ್ ಕೂಡ ಹಾಗೆ. ಸೊ ಅದು ಏನಾಗುತ್ತೆ ಅಂತ, ನೆಕ್ಸ್ಟ್ ಮಂತಿಗೆ ನಿಮ್ಗೆ ಇದು ಇದು ಯಾವುದಿದೆಯಾ, ಇದಿಷ್ಟು ಯಾವುದಿದೆಯಾ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ನೀವು ಬೈ ಮಾಡಿದಾಗ ಅದು ಬೈ ಮಾಡೋಕ್ಕಾಗಲ್ಲ, ಅದು ಮೈನಸ್ ಆಗುತ್ತೆ. ಅಂದರೆ ಆಲ್ರೆಡಿ ಮನೆಯಲ್ಲಿದೆ,
ನೀವು ಈ ಹಣ ಏನಾಗುತ್ತೋ ಅದು ನಿಮಗೆ ಉಳಿತಾಯ ಆಗುತ್ತೆ. ಸೊ ಸಣ್ಣ ಸಣ್ಣ ನನ್ನಲ್ಲಿ ನಾನು ಯಾವ್ದು ಸಣ್ಣ ಸಣ್ಣ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಅಂದರೆ ನಿಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಸೊ ಹಾಗೆ ಮಾಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ಹಾಗೆ ಒಳ್ಳೆ ಐಟಮ್ ಕೂಡ ನಿಮ್ಗೆ ಸಿಗುತ್ತೆ ಮಾಲಲ್ಲಿ. ಸೊ ಇದಿಷ್ಟು 4000. ಇವಾಗ 4000 ಮೈನಸ್ ಮಾಡೋಣ, ಮೈನಸ್ 4000, ಇವಾಗ 3400 ಇಷ್ಟು ಉಳಿಯುತ್ತೆ. 3450 ಇದಿಷ್ಟು ಉಳಿದೆ. ಇದರಲ್ಲಿ ನನ್ನ ಮಗಳಿಗೆ ತಿಂಡಿ ಅದು ಇದು ಎಲ್ಲ ಬಂತು. ಒಂದು ವೇಳೆ ನಾನು ಅವಳಿಗೆ ತಿಂಡಿ ಹೊರಗಡೆಯಿಂದ ಏನಾದರೂ ತಗೊಂಡೆ ಅಂತಂದರೆ ಇದು ನಾನು ಸ್ಟ್ರಿಕ್ಟಾಗಿ 200 rupees ಇಷ್ಟೇ ನಾನು ಖರ್ಚು ಮಾಡ್ತೀನಿ, ಅದಕ್ಕಿಂತ ಹೆಚ್ಚು ನಾನು ಖರ್ಚು ಮಾಡೋಕ್ಕಾಗಲ್ಲ. ಇದರಲ್ಲಿ ನೀವು ಸೇವ್ ಕೂಡ ಮಾಡ್ಬೋದು. ಇದು ಹೇಳೋಕ್ಕಾಗಲ್ಲ, ಇದು ನಿಮ್ಮ ಹತ್ರ ಇರುತ್ತೆ. ಇದು ಸೇವು ಅಂತ ಹೇಳೋಕ್ಕಾಗಲ್ಲ, ಖರ್ಚು ಅಂತ ಹೇಳೋಕ್ಕಾಗಲ್ಲ. ಏನು ಗೊತ್ತಾ, ಕೆಲವೊಮ್ಮೆ ಒಂದು ಟೈಮಲ್ಲಿ ನಮ್ಗೆ ಶಾಪಿಂಗ್ ಮಾಡಬೇಕು ಅಂತಂದರೆ ಇಷ್ಟರಲ್ಲೇ ಮಾಡಬೇಕಾಗುತ್ತೆ. ಸೊ ನನ್ನ ಫಸ್ಟ್ ಪ್ರಯೋರಿಟಿ ಏನು ಅಂತಂದರೆ ನನ್ನ ಡಾಟರಿಗೆ ಕೊಡ್ತೀನಿ. ಅವಳಲ್ಲಿ ಏನು ಕಡಿಮೆ ಇದೆಯಾ, ಅವಳಿಗೆ ಯಾವ ಡ್ರೆಸ್ ಬೇಕಾ, ಏನು ಬೇಕಾ, ಚೀಪ್ ಆ್ಯಂಡ್ ಬೆಸ್ಟ್, ಎಲ್ಲಿ ಚೀಪ್ ಇದೆಯಾ ಆ್ಯಂಡ್ ಬೆಸ್ಟ್ ಆ ಶಾಪಿಗೆ ಹೋಗ್ತೀನಿ ನಾನು. ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲಿದೆಯಾ ಅಲ್ಲೇ ಹೋಗಿ ತೊಗೊಂಡು ಬರ್ತೀನಿ. 3450 ಇದರ ಒಳಗಡೆ ಅಂದರೆ ನಾನು ಒಂದು ಡ್ರೆಸ್ ಅಂತ ಅಂದ್ಕೊಂಡ್ರೆ ಅವಳಿಗೆ ಒಂದೂವರೆ. ಹಾಗೆ ತಿಂಗಳು ತಿಂಗಳು ಯಾವಾಗಲೂ ನಾವು ಡ್ರೆಸ್ ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಕೆಲವೊಮ್ಮೆ ಮಾತ್ರ ಅರ್ಜೆಂಟ್ ಏನಾದರೂ ಇದ್ದರೆ ಮಾತ್ರ ತೊಗೊಳ್ತೀವಿ. ಹಾಗೆ ದಿನಾಲೂ ಹೋಗಿ ಮಂತ್ಲಿ ಮಂತ್ಲಿ ಹೋಗಿ ತೊಗೊಳ್ಳಲ್ಲ. ಇದ್ದದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ನನಗೆ. ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಅದು ಇಂಪಾರ್ಟೆಂಟ್. ನಾವು ಈ ರೀತಿ ಅಡ್ಜಸ್ಟ್ ಮಾಡೋದ್ರಿಂದ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದರಲ್ಲಿ ಅವರಿಗೂ ಒಂದು ಛಲ ಬರುತ್ತೆ ಮುಂದೆ ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಇದು ಇದಿಷ್ಟು ಒಂದು ವೇಳೆ ಖರ್ಚು ಮಾಡಿದರೆ ಒಂದು ಶಾಪಿಂಗ್ ಅಂತ ಅಂದರೆ ಒಂದೂವರೆ ತೌಸಂಡ್ ಒಳಗಡೆ ಮಾಡಿದರೆ ಆಯಿತು, ಇಲ್ಲಾಂದರೆ ಇಲ್ಲ. ಸೊ ಇದಿಷ್ಟು. ಇದರಲ್ಲಿ ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ ಮಕ್ಕಳಿಗೆ ಜ್ವರ ಏನಾದರೂ ಬಂದರೂ ಅದು ಇದರಲ್ಲೇ ಅಂತಂದರೆ ಇದು ನಿಮಗೆ ಉಳಿತಾಯ ಅಲ್ವಾ. 3450 ಉಳಿತಾಯ. ನೆಕ್ಸ್ಟ್ ಮಂತಲ್ಲಿ ನಿಮಗೆ ಇದು ಉಳಿತಾಯ ಆದಾಗ ನೋಡಿ, ಈಗ ನೆಕ್ಸ್ಟ್ ಮಂತಿಗೆ ನೀವು ಉಳಿತಾಯ ಆದಾಗ ಪ್ಲಸ್ ಇದೇ ನಿಮಗೆ 3500 ಉಳಿತಾಯ ಆದಾಗ ಅದರಲ್ಲಿ ನಿಮಗೆ ಡಬಲ್ ಶಾಪ್ ಮಾಡ್ಬೋದು. ಲೈಕ್ 10 ಇಷ್ಟು ಉಳಿಯುತ್ತೆ. ಇಷ್ಟು ಉಳಿದಾಗ ನಿಮ್ಗೆ ಇಷ್ಟರಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ವಾ, ಹಾಗೇ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡ್ಬೋದು. ಇವಾಗ 4000 ನಾವು ಫಿಶ್ ಚಿಕನ್ ಅದು ಏನೂ ಇದ್ದರೂ 4000 ಒಳಗಡೆ ಬರಲೇಬೇಕು. ನಾವು ಯಾವುದಾದ್ರೂ ಒಂದು ಅದನ್ನು ತಿಂದೇ ಇರಬಹುದು, ಬಟ್ ಇದರ ಒಳಗಡೆ ನಮಗೆ ಬರಬೇಕು ಅಷ್ಟೇ. ಫಿಶ್ ಆಮೇಲೆ ಇವಾಗ ಚಿಕನ್ ಇಟ್ಕೊಳ್ಳೋಣ. ಯಾವತ್ತಾದ್ರೂ ಒಂದು ದಿವಸ ತಿಂತೀವಿ ನಾವು, ದಿನಾಲೂ ಇದನ್ನು ಮಾಡಿ ತಿನ್ನೋದಿಲ್ಲ. ಮನೆಯಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿ ಮುಂದೆ ನಡೆಸೋದೇ ಜೀವನ ಅಲ್ವಾ. ಅದಕ್ಕೆ ಸೊ ಯಾವತ್ತು ಕಡಿಮೆ ಸಂಬಳ ಇದೆ ಅವರಷ್ಟು ತೊಗೊಳ್ತಾ ಇದ್ದಾರೆ, ನಮ್ಮ ತೊಗೊಳಕ್ಕಾಗಲ್ಲ ಅಂತ ಯಾವತ್ತೂ ಬೇಜಾರು ಮಾಡಬೇಡಿ. ದೇವರಿಗೆ ನಮ್ಮ ದೇವರು ಏನು ಕೊಡ್ತಾರೆ ನೋಡಲಿ, ಅದರಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ನ ಕಾಣಬೇಕು, ಅದರಲ್ಲಿ ನಮ್ಗೆ ಖುಷಿ ಇರಬೇಕು ಅಷ್ಟೇ. ಅದೇ ಜೀವನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಏನು ಗೊತ್ತಾ, ದೇವರದು ಕೂಡ ಒಂದೊಂದು ಯೋಜನೆ ಅಂತ ಇರುತ್ತೆ, ಅವರು ಒಂದು ಯೋಜನೆ ಅಂತ ರೂಪಿಸ್ತಾರೆ. ಇವಾಗ ನಾವು ನಮ್ಮ ಮಕ್ಕಳಿಗೆ ಹೇಗೆ ಒಳ್ಳೆಯದು ಆಗಬೇಕು ಬಯಸ್ತೀವ, ಅದೇ ರೀತಿ ದೇವರು ಕೂಡ ಅವರು ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಲೇ ಬಯಸ್ತಾರೆ ಅಲ್ವಾ. ಹಾಗೆ ಒಂದು ಮಾತು ನಾನು ನಿಮ್ಗೆ ಹೇಳ್ತೀನಿ. ಕರುಣಾಕರ ಸ್ವಾಮಿ ಅಂತ ಒಬ್ಬರಿದ್ದರು, ಅವರು ಒಂದು ಮಾತು ಹೇಳಿದರು, ಆಕಾಶದಲ್ಲಿ ಯಾವಾಗಲೂ ಕಪ್ಪು ಮೋಡವೇ ಇರುತ್ತೆ ಅಂತ ಹೇಗೆ ಹೇಳ್ತೀರಾ, ಆಕಾಶದಲ್ಲಿ ಬಿಳಿ ಮೋಡ ಕೂಡ ಬರುತ್ತೆ. ಅಂದರೆ ಲೈಫಲ್ಲಿ ಯಾವಾಗಲೂ ಕಹಿ ಇರಲ್ಲ, ಸಿಹಿ ಕೂಡ ಬರುತ್ತೆ ಅಂತ. ಸೊ ಇದಿಷ್ಟು ನಾನು ನಿಮಗೆ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಕೆಲವು ಗೊತ್ತಾಗ್ಬೋದು, ಇಲ್ಲಾಂದರೆ ಗೊತ್ತಾಗದೇ ಇರ್ಬೋದು. ನಿಮ್ಗೆ ಅನಿಸ್ಬೋದು ಸುಳ್ಳು ಹೇಳ್ತಾ ಇದ್ದಾಳೆ, ಕೆಲವ್ರಿಗೆ ಅನಿಸ್ಬೋದು ಸತ್ಯ ಹೇಳ್ತಾ ಇದ್ದಾಳೆ ಅಂತ. ಸೊ ಇದು ನಾನು ಹೇಗಿದ್ದೀನಿ, ನಮ್ಮ ಲೈಫ್, ನಮ್ಮ 3 ಲೈಫ್ ಹೇಗೆ ನಡೆಸ್ತಾ ಇದ್ದೀವ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಸ್ವಲ್ಪ ಐಡಿಯಾ ಸಿಗ್ಬೋದು, ಇಲ್ಲಾಂದರೆ ನೀವು ನಿಮ್ಮ ಮನೆಯಲ್ಲಿ 4-5 ಇದ್ದರೆ ಈ ರೀತಿ ಏನೋ ಡಿವೈಡ್ ಮಾಡಿ ಅಡ್ಜಸ್ಟ್ ಕೂಡ ಮಾಡ್ಬೋದು. ಓಕೆ, ಇದಿಷ್ಟು ಆಯಿತು. ಇದಿಷ್ಟು ಆದರೂ ಇದರಲ್ಲಿ ನಿಮಗೆ ಇಲ್ಲಿ ಗ್ಯಾಸ್ ಏನಿದೆಯೋ ಅಂದಿದ್ದೀನಿ ನಾನು ಗ್ಯಾಸ್ಗೆ. ಇದರಲ್ಲಿ ಕೆಲವೊಮ್ಮೆ ನಿಮ್ಗೆ ಹೇಳೋಕ್ಕಾಗಲ್ಲ, 800 ಆಗ್ಬೋದು,
ಸೊ ಅದರಲ್ಲಿ ಉಳಿತಾಯ ಅದನ್ನು ಇದಕ್ಕೆ ಪ್ಲಸ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟಪಡ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ದೇವರು ಎಲ್ಲರನ್ನ ಒಳ್ಳೇದು ಮಾಡಲಿ.